ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಲಿವೆ ಚಾನಲ್ ಮೂಲಕವಾಗಿ ದೇವರ ವಾಕ್ಯವನ್ನು ಹಂಚುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ರತ್ನಕರ್ ಸರ್ ಅವ್ರನ್ನು ಮತ್ತು ಒಲಿವೆ ಚಾನಲ್ನ ಎಲ್ಲ ವೀಕ್ಷಕರನ್ನು ಮತ್ತು ನಾನು ಯೇಸು ಕೃಷ್ಣ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಸ್ತಾ ನಿಮ್ಮನ್ನು ದೇವರ ವಾಕ್ಯಕ್ಕಾಗಿ ನಾನು ಸ್ವಾಗತ ಮಾಡಿಕೊಳ್ತೇನೆ. ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೋ ನೀತಿವಂತನಾದ ನಮ್ಮ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಆಶೀರ್ವದಿಸು, ಕೇಳುವ ನಿನ್ನ ಮಕ್ಕಳನ್ನ ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್ ಆಮೆನ್ ಆಮೆನ್. ಪ್ರಿಯ ದೇವ ಮಕ್ಕಳೇ, ನಾನು ಕಳೆದ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತು ಮತ್ತು ಫಲ ನೀವು ಕೊಡುವ ಫಲ ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನಾನು ನೇಮಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ. ಯಾಕಂದರೆ ದೇವರು ನಮ್ಮನ್ನು ಆಯ್ಕೊಳ್ಳದೇ ಇದ್ದರೆ ನಾವು ಹೇಗೆ ತಾನೇ ಫಲ ಕೊಡಲಿಕ್ಕೆ ಸಾಧ್ಯ? ಒಂದು ಗಿಡವನ್ನು ಒಬ್ಬ ಯಜಮಾನನ ತಂದು ನೆಟ್ಟು ಅದನ್ನು ಪೋಷಿಸದೇ ಇದ್ದರೆ ಅದು ಹೇಗೆ ಫಲ ಕೊಡಲಿಕ್ಕೆ ಸಾಧ್ಯ? ಒಂದು ವೇಳೆ ಆ ರೀತಿಯಾಗಿ ಒಂದು ಹಣ್ಣಿನ ಗಿಡವೋ ಅಥವಾ ಯಾವುದೋ ಹೂವಿನ ಫಲವೋ ಯಾವುದಾದ್ರೂ ಒಂದು ತರಕಾರಿ ಗಿಡವೋ ಎಲ್ಲಾದರೂ ಹುಟ್ಟಿರೋದೇ ಆದರೆ ಅದು ಕಾಡು ಗಿಡವಾಗಿ ಹುಟ್ಟಿರಪಡ್ತದೆ ಮತ್ತು ಅದರ ಫಲವನ್ನು ಯಾರೂ ಇಷ್ಟಪಡುವುದಿಲ್ಲ. ನಾವು ದೇವರು ನಮ್ಮನ್ನು ಕಾಡು ಫಲವಾಗಿದೆ ಅಂತ ನಮ್ಮನ್ನು ಊರು ಫಲವಾಗಿ ದೇವರು ಮಾರ್ಪಡಿಸಿದ್ದಾನೆ. ಅದಕ್ಕಾಗಿ ವಾಕ್ಯ ಹೇಳಲ್ಪಟ್ಟಿದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಎಂಬುದಾಗಿ ನೋಡ್ತೇವೆ. ಆರಿಸಿ ತೆಗೆದುಕೊಂಡಿದ್ದ ಉದ್ದೇಶ ಒಂದೇ, ನಾವು ಫಲವಿಲ್ಲದವರಾಗಿದ್ದೆವು, ಕಾಡು ಗಿಡಗಳಾಗಿದ್ದೆವು, ಕಾಡು ಮರಗಳಾಗಿದ್ದೆವು, ಹುಳುಕು ಮರಗಳಾಗಿದ್ದೆವು. ಆದರೆ ದೇವರು ನಮ್ಮನ್ನು ಬೇರ್ಪಡಿಸಿ ನಮ್ಮನ್ನು ಆಯ್ಕೆ ಮಾಡಿ ನಮ್ಮನ್ನು ಒಳ್ಳೆ ಫಲ ಕೊಡುವವರಾಗಬೇಕು, ನಾವು ಕೊಡುವ ಫಲನೆಲ್ಲ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡನು. ಅದಕ್ಕೆ ಉದಾಹರಣೆ, ನಾನು 1991 ಇಸವಿಯಲ್ಲಿ ನಾವು ನೋಡ್ತೇವೆ, ನಾನೊಬ್ಬ ಕಾಡು ಮರವಾದಂಥ ವ್ಯಕ್ತಿಯಾಗಿದ್ದೇನೆ. ಅಂದರೆ ಸತ್ಯ ಗೊತ್ತಿಲ್ಲ, ಮನುಷ್ಯನ ಜೀವನ ಹೇಗೇನದು ಗೊತ್ತಿಲ್ಲ, ಮನುಷ್ಯನಾಗಿ ಮನುಷ್ಯನ ರೂಪದಲ್ಲಿ ಇದ್ದೆವು ಅಷ್ಟೇ. ಆದರೆ ಮನುಷ್ಯನಿಗೆ ಇರಬೇಕಾದಂಥ ಸದ್ಗುಣಗಳು ನಮ್ಮಗಳಲ್ಲಿ ಇರಲಿಲ್ಲ. ಕಾರಣ, ನಾವು ಮನುಷ್ಯರು ಹೇಗೆ ಒಬ್ಬ ಮನುಷ್ಯ ಊಟ ಮಾಡಬೇಕು, ತಿನ್ನಬೇಕು, ಬದುಕಬೇಕು, ಜೀವನ ಮಾಡಬೇಕು, ದುಡಿಬೇಕು, ಸಂಪಾದಿಸಬೇಕು, ಇದು ಮಾತ್ರ ನಮಗೆ ಗೊತ್ತಿತ್ತು. ಆದರೆ ನಿಜವಾದ ಜೀವನ ಅಂದರೆ ಏನು ಅನ್ನೋದು ಗೊತ್ತಿರಲಿಲ್ಲ. ನಮಗೆ ದೇವರುಗಳ ಮೇಲೆ ಭಕ್ತಿ ಇತ್ತು, ಆದರೆ ಆ ಭಕ್ತಿ ಹೆಂಗಿರಬೇಕು ಅನ್ನೋದು ಗೊತ್ತಿರಲಿಲ್ಲ. ದೇವ್ರನ್ನ ಪೂಜಿಸಬೇಕು ಅನ್ನೋದು ಗೊತ್ತಿತ್ತು, ಆ ಪೂಜೆ ಹೇಗಿರಬೇಕು, ಆ ದೇವ್ರನ್ನ ಪ್ರಾರ್ಥಿಸಬೇಕು ಅನ್ನೋದು ಗೊತ್ತಿತ್ತು, ಆ ಪ್ರಾರ್ಥನೆ ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಗೊತ್ತಿತ್ತು, ಆ ಒಳ್ಳೆಯದನ್ನು ಹೇಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಕಾರಣ, ನಾವು ನಮಗೇನು ಗೊತ್ತಿದೆಯೋ ಅದು ಮಾತ್ರವೇ ಸರಿ ಅಂತ ಅನ್ನೋ ಭಾವನೆಯಿಂದ ನಾವು ಬದುಕ್ತಾ ಇದ್ವಿ. ಆದರೆ ಪ್ರಿಯ ದೇವ ಮಕ್ಕಳೇ, ನನ್ನನ್ನು ಕರ್ತನಾದ ದೇವರು 1991 ಆಯ್ಕೆ ಮಾಡಿಕೊಂಡನು. ಶುಭವಾರ್ತೆ ನನಗೆ ತಲುಪಿತು. ಯಾವುದೋ ಒಬ್ಬ ವ್ಯಕ್ತಿ ದೇವಸೇವಕರುಗಳು ನಮ್ಮ ಗ್ರಾಮಕ್ಕೆ ಬರುವಾಗ ಅವರು ಯೇಸು ಕ್ರಿಸ್ತನ ಬಗ್ಗೆ ತಿಳಿಯಲ್ಪಡಿಸಿದರು. ಯೇಸುಸ್ವಾಮಿ ದೇವರು ಎಂಬುದಾಗಿ ತಿಳಿಯಲ್ಪಡ್ತು. ಯೇಸುಸ್ವಾಮಿ ನಂಬಿದರೆ ಒಳ್ಳೆಯದಾಗ್ತದೆ ಎಂಬುದಾಗಿ ತಿಳಿಯಲ್ಪಡ್ತು. ಯೇಸುಸ್ವಾಮಿ ನಂಬೋದ್ರಿಂದ ಆಗುವ ಲಾಭಗಳ ಬಗ್ಗೆ ತಿಳಿಯಲ್ಪಡ್ತು. ಯೇಸುಸ್ವಾಮಿ ನಂಬದೇ ಇದ್ದರೆ ಆಗುವ ನಷ್ಟಗಳ ಬಗ್ಗೆ ತಿಳಿಯಲ್ಪಡ್ತು. ಯಾಕಂದರೆ ನಾವು ನಮ್ಮ ಕುಟುಂಬವನ್ನು ಗಮನಿಸುವಾಗ ಬಹಳ ಆಸ್ತಿ ಉಳ್ಳವರಾಗಿದ್ದೆವು, ಆದರೆ ನಮ್ಮಲ್ಲಿ ನಿಜವಾಗಿ ಸಮಾಧಾನ ಇರಲಿಲ್ಲ. ನಮ್ಮಲ್ಲಿ ಭೂಮಿ, ಹೊಲ, ಗದ್ದೆಗಳು ಬೇಕಾದಷ್ಟಿತ್ತು, ಬಟ್ ಆದರೆ ನಮಗೆ ಸಮಾಧಾನ ಇರಲಿಲ್ಲ, ನಮಗೆ ನೆಮ್ಮದಿ ಇರಲಿಲ್ಲ, ನಮಗೆ ಸಂತೋಷ ಇರಲಿಲ್ಲ, ನಮ್ಮ ದುಡಿಮೆಗಳು ಯಾವ ಫಲವನ್ನು ಕೊಡ್ತಾ ಇರಲಿಲ್ಲ. ನಮ್ಮನೆಯಲ್ಲಿ ಎಲ್ಲರೂ ರೋಗಿಗಳಾಗಿದ್ದೆವು. ನಮ್ಮ ತಾಯಿಗೆ ಒಂದು ಥರ ಕಷ್ಟ, ನಮ್ಮ ತಂದೆಗೆ ಒಂದು ಥರ ಕಷ್ಟ, ಹೀಗೆ ಅನೇಕ ವಿಧವಾದಂಥ ಶೋಧನೆಗಳ ಒಳಗೆ, ಕಷ್ಟಗಳೊಳಗೆ ನಾವು ನಿಂತಿದ್ದೆವು. ಆದರೆ ಯಾವಾಗ ಯೇಸುಸ್ವಾಮಿಯನ್ನು ವಿಶ್ವಾಸ ಮಾಡಲಿಕ್ಕೆ ಆ ಒಬ್ಬ ದೇವಸೇವಕರು ನಮಗೆ ಹೇಳಿದರೋ, ಅವತ್ತೇ ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟೆನು.
ನನಗೆ ಅವತ್ತು ಸಂಧಿಸಿದಂತ ಒಂದು ವಾಕ್ಯ ಇಗೋ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟನು ಇಟ್ಟು ತನ್ನ ಮಗನನ್ನು ಕೊಟ್ಟನು ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಹೇಳಿ ಆತನನ್ನು ಕೊಟ್ಟನು ಎಂಬುದಾಗಿ ಹೇಳಿದಂತ ಆ ವಾಕ್ಯ ನನ್ನ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸಿತು ಯಾಕಂದ್ರೆ ನಾವು ಎಲ್ಲ ದೇವತೆ ದೇವರುಗಳು ಕೂಡ ಈ ಪ್ರಪಂಚದಲ್ಲಿ ಅವರು ಮನುಷ್ಯರಿಂದ ಏನೋ ಕೇಳ್ತಾ ಇದ್ದಾವೆ ಮನುಷ್ಯರು ಕೊಡಬೇಕು ಮನುಷ್ಯರೇ ಒತ್ತುಕೊಂಡು ಹೋಗಬೇಕು ಮನುಷ್ಯರೇ ಅವರನ್ನ ಪರಿಪಾಲನೆ ಮಾಡಬೇಕು ಮನುಷ್ಯರೇ ತೊಳಿಬೇಕು ದೇವರುಗಳನ್ನು ಮನುಷ್ಯರೇ ಅವರನ್ನ ಶೃಂಗಾರ ಮಾಡಬೇಕು ಆದರೆ ಅವತ್ತು ಮೊದಲು ನಾನು ಕೇಳಿದ ವಾಕ್ಯ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನವನ ಅದ ಒಬ್ಬನೇ ಮಗನನ್ನು ಕೊಟ್ಟನು ಆತನೊಬ್ಬನು ಒಬ್ಬನಾದರೂ ನಾಶವಾಗುವುದೇ ಇಲ್ಲ ಎಂಬುದಾಗಿ ಹೇಳಿ ಆತನನ್ನು ಕೊಟ್ಟನೆಂಬುದಾಗಿ ಯೋಹಾನ್ ಬರೆದ ಸುವಾರ್ತೆ 3:16 ವಾಕ್ಯದಲ್ಲಿ ನನಗೆ ಆ ವಾಕ್ಯ ಮಾತಾಡಲ್ಪಡಿತು ಹಲ್ಲೆಲೂಯ ಆ ಯಾವಾಗ ಯೋಹಾನ್ ಬರೆದ ಸುವಾರ್ತೆ 3:16 ಯಾವಾಗ ಮಾತಾಡಲ್ಪಡ್ತೋ ಆಗ ಓ ನಮಗಾಗಿ ಚಿಂತಿಸುವ ದೇವರು ನಮ್ಮನ್ನು ಪ್ರೀತಿಸುವ ದೇವರು ನಮ್ಮನ್ನು ಕರೆಯುವ ದೇವರು ನಮ್ಮನ್ನು ರಕ್ಷಿಸುವ ದೇವರು ಒಬ್ಬ ನಿಧಾನೆ ಎಂಬುದಾಗಿ ಗೊತ್ತಾಯಿತು ನಮ್ಮಿಂದ ಮನುಷ್ಯರಿಂದ ಕೇಳುವವನು ಮನುಷ್ಯರಿಂದ ಕಿತ್ತುಕೊಳ್ಳುವವನು ದೇವರಲ್ಲ ಮನುಷ್ಯರಿಗಾಗಿ ಕೊಡುವವನು ನಿಜವಾದ ದೇವರು ಮನುಷ್ಯರಿಗಾಗಿ ಏನೆಲ್ಲ ದೇವರು ಕೊಟ್ಟಿದ್ದಾನೆ ಅನ್ನೋ ಸತ್ಯ ನನಗೆ ತಿಳಿಯಲ್ಪಡ್ತು ಹಾಗೆ ವಾಕ್ಯಗಳನ್ನು ನಾವು ಕಲಿತಾ ಧ್ಯಾನ ಮಾಡ್ತಾ ಬಂದಾಗ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡನು ಇವತ್ತು ಅನೇಕರು ಕೆಲವರು ಹೇಳ್ತಾರೆ ನಾನು ಚರ್ಚಿಗೆ ಹೋಗ್ತೇನೆ ಎಂಬುದಾಗಿ ಹೇಳ್ತಾರೆ ಆದರೆ ಚರ್ಚಿಗೆ ನಾವು ಹೋಗಿದ್ದಲ್ಲ ಈಗ ನಾವು ದೇವರ ಬಳಿಗೆ ಹೋಗಿದ್ದೇವೆ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ ನಾವು ದೇವರನ್ನು ಹಾಗೆ ಮಾಡ್ದೋ ನಾವು ದೇವಾಲಯಕ್ಕೆ ಹೀಗೆ ಕೊಟ್ಟು ನಾವು ದೇವರಿಗೆ ಅದನ್ನು ಕೊಟ್ಟೋ ಇದನ್ನು ಕೊಟ್ಟೋ ಎಂಬುದಾಗಿ ಹೇಳಿ ಹೊಗಳಿಕೊಳ್ಳುವಂಥವರು ಬೇಕಾದಷ್ಟು ಜನರಿದ್ದಾರೆ ಆದರೆ ಅದಕ್ಕಿಂತ ಮೊದಲು ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಅನ್ನೋ ಸತ್ಯ ನಮಗೆ ತಿಳಿಯಲ್ಪಡಬೇಕು ಪ್ರಿಯರೇ ಯಾವಾಗ ನನ್ನನ್ನು ದೇವರು ಆರಿಸ್ಕೊಂಡ ಎಂಬುದಾಗಿ ನನಗೆ ಸತ್ಯ ಗೊತ್ತಾಯಿತು ನಮಗೂ ಕೂಡ ಅನೇಕ ಜನರು ಹೇಳ್ತಾ ಇದ್ರು ನಾವು ಚರ್ಚ್ಗೆ ಹೋಗೋದ್ರಿಂದ ಮತಾಂತರ ಆಗ್ತದೆ ಎಂಬುದಾಗಿ ಅಂದುಕೊಂಡ್ರು ಓ ಮತ್ತು ನೀವು ಮತಾಂತರ ಕ್ರೈಸ್ತರಿಗೆ ಸೇರಿಕೊಂಡ್ರಿ ಅಂದುಕೊಂಡ್ರು ಇವತ್ತಿನವರೆಗೂ ನಾವು ಯಾವ ಮತಾಂತರಗಳನ್ನು ಆಗಿಲ್ಲ ಮಾನಸಾಂತರ ಆಗಿದ್ದೇವೆ ಹಾಗೆ ಬದುಕಿದ್ದೇವೆ ಹಾಗೆ ತೋರಿಸಿದ್ದೇವೆ ಹಲ್ಲೆಲೂಯ ಪ್ರಿಯದೇವ ಮಕ್ಕಳೇ ಹೌದು ವಾಕ್ಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ ಇಗೋ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ಕಾರಣ ಇಷ್ಟೇ ಅದೊಂದೇ ವಾಕ್ಯ ನನ್ನ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ತು ದೇವರೇ ನೀನು ನನ್ನನ್ನು ಆರಿಸ್ಕೊಂಡಿರೋದೇ ಆದರೆ ನಿನ್ನ ಚಿತ್ತ ಏನಿದೆಯೋ ಹಾಗೆ ನನ್ನ ನಡೆಸು ನಾನು ಕೇವಲವಾಗಿ ಒಬ್ಬ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ವ್ಯವಸಾಯಗಳನ್ನು ಮಾಡಿಕೊಂಡು ನನ್ನ ಬದುಕಿನಲ್ಲಿ ಒಂದು ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲದೆ ಬದುಕಿದ್ದಂಥ ಇರ್ತಿದ್ದಂಥ ನನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ ಅಂತ ಗೊತ್ತಾಯಿತು ಹೌದು ಆರಿಸ್ಕೊಳ್ಳುವಾಗ ನಾನು ಹೇಗಿದ್ದೆ ಎಂಬುದಾಗಿ ನೋಡುವಾಗ ನಾನು ನಿಜವಾಗಿ ಒಂದು ರೀತಿಯಲ್ಲಿ ನಾನು ಒಂದು ಕಡೆ ರೋಗಿ ಆಗಿದ್ದೇನೆ ನನ್ನ ಇತಿಹಾಸ ನನ್ನ ಸಣ್ಣ ಒಂದು ಸಾಕ್ಷಿಯನ್ನು ಹೇಳೋದಾದರೆ ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಒಬ್ಬ ಸ್ವಾಮೀಜಿ ಅವರು ಬಂದು ನನ್ನನ್ನು ನನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ನಿನಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ ಅವನಿಗೆ ಮುನಿರತ್ನ ಅಂತ ಹೆಸರಿಡು ಎಂಬುದಾಗಿ ಆ ಸ್ವಾಮಿಯವರು ಹೇಳಿ ಹೋಗಿದ್ದರು ಎಂಬುದಾಗಿ ನಮ್ಮ ತಂದೆ ತಾಯಿ ಹೇಳ್ತಿದ್ರು ಆ ನಂತರ ನಾನು 10 ಜನಿಸಿದನಂತೆ ಆಗ ನಾನು ಅವರು ಆ ಸ್ವಾಮೀಜಿಯವರು ಬಂದು ನನಗೆ ಹೆಸರನ್ನು ನಾಮಕರಣ ಮಾಡಿ ಹೊರಟೋದ್ರು ನನ್ನನ್ನು 3 ನಂತರ ನನ್ನನ್ನು ನಿನ್ನ ಆಶ್ರಮಕ್ಕೆ ಕಳಿಸಬೇಕು ಅವನು ಇಲ್ಲಿ ಜನಗಳೊಂದಿಗೆ ಬದುಕುವಂಗಿಲ್ಲ ಎಂಬುದಾಗಿ ಹೇಳಿ ಪ್ರವಾದನೆ ಮಾಡಿ ಹೊರಟೋದ್ರು ಅಂತ ಹೇಳ್ತಿದ್ರು ಯಾವಾಗ ಅವರು ಹೋಗಿ ಹೇಳಿದ್ಮೇಲೆ ನಾನು 3 3 18 19 ನಾನು ನನ್ನ ತಂದೆಗೆ ಹಿರಿಮಗ ನಾನಾಗಿದ್ದರಿಂದ ನನ್ನ ತಂದೆ ನನ್ನನ್ನು ಆಶ್ರಮಕ್ಕೆ ಕಳಿಸಿಕೊಡಲಿಲ್ಲ ಕಳಿಸ್ಕೊಡದೆ ಓದಿದ್ರಿಂದ ಪ್ರಿಯರೇ ಹೀಗೋ ನಿಜವಾದಂಥ ಜೀವನ ಏನಂದರೆ ಆವಾಗ ನನಗೆ ಒಂದು ರೋಗ ಬಂತು ಕಾಯಿಲೆಗಳಲ್ಲಿ ಬಿದ್ದು ಹೋದವು ಒಂದು ಕಡೆ ನನ್ನ ತಾಯಿಗೆ ಆರೋಗ್ಯ ಇಲ್ಲ ಒಂದು ಕಡೆ ನನಗೆ ಆರೋಗ್ಯ ಇಲ್ಲ ಒಂದು ಕಡೆ ನನ್ನ ತಂದೆ ಸರಿಯಾಗಿ ಬದುಕಿನಲ್ಲಿ ಜೀವಿಸೋಕ್ಕೆ ಆಗ್ತಾ ಇಲ್ಲ ಕಾರಣ ಅವರು ನನ್ನ ತಾಯಿ ಆರೋಗ್ಯ ಇಲ್ಲದೇ ಇರೋದ್ರಿಂದ ಅವರು ಕುಡಿದು ಬರ್ತಾಯಿದ್ರು ನಾವು ನಮ್ಮ ತಂದೆಗೆ 5 ಮಕ್ಕಳು ಹಿರಿಮಗ ನಾನೇ ನನಗೂ ಕೂಡ ಆರೋಗ್ಯ ಇಲ್ಲ ನಮ್ಮ ಆಸ್ತಿಯಲ್ಲಿ ಅದು ದನು ಕರುಗಳೆಲ್ಲ ಮಾರಿ ನಾನು ಆಸ್ಪತ್ರೆಗೆ ಹಾಕುವುದೇ ಆಯಿತು ಅವರಿಗೆ ಆವಾಗ ನಾನು ನಿಸ್ಸಮ್ಮಿ ನಂಬಿರಲಿಲ್ಲ ಇಷ್ಟೆಲ್ಲ ಮುಗಿದ ಮೇಲೆ ಆದರೆ ಆಪರೇಷನ್ ಆಯಿತು ಕೊನೆಗೆ ಬದುಕೋದೇ ಇಲ್ಲ ಎಂಬ ಪರಿಸ್ಥಿತಿ ಬಂತು ಇವನು ಸತ್ತೋಗ್ತಾನೆ ಇವನು ಬದುಕೋ ಯಾವ ಸಾಧ್ಯತೆಗಳೂ ಇಲ್ಲ ಆದರೆ ಬದುಕದೆ ಆಗ ನಾನು ನಿಸ್ಸಮ್ಮಿ ನಂಬಿಲ್ಲ ಆದರೂ ಬದುಕದೆ ಬದುಕಿದ
ಒಂದು ಎರಡು ವರ್ಷಗಳಲ್ಲಿ ನನಗೆ ಸುವಾರ್ತೆ ನನಗೆ ಯೇಸುಕ್ರಿಸ್ತನ ಬಗ್ಗೆ ತಿಳಿಯಲ್ಪಡ್ತು. ಹಲ್ಲೆಲೂಯ. ಆವಾಗ ಯೇಸುಕ್ರಿಸ್ತನ ಬಗ್ಗೆ, ಆವಾಗ ನಾನು ಯೇಸು ಸ್ವಾಮಿ ಬಗ್ಗೆ ತಿಳಿಯಲ್ಪಟ್ಟಾಗ ನನಗೆ ಸರಿಯಾಗಿ 25 ವರ್ಷಗಳಾಗಿತ್ತು. ಸುವಾರ್ತೆ ಸಾರಲ್ಪಟ್ಟ ಮೇಲೆ ಈಗ ನಾನು ಸರಿಯಾದ ರೀತಿಯಲ್ಲಿ ಆವಾಗಲೇ ನಾನು ಯೇಸುಕ್ರಿಸ್ತನ ಬಗ್ಗೆ ನಾನು ಸುವಾರ್ತೆನ ಕೇಳ್ತಾ, ಪ್ರಾರ್ಥನೆ ಮಾಡ್ತಾ, ಸಭೆಗೆ ಹೋಗ್ತಾ, ಆರಾಧನೆ ಮಾಡ್ತಾ ನಾನು ದೇವರಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ ಶುರು ಮಾಡಿದೆ. ಯಾವಾಗ ದೇವರು ನನ್ನನ್ನು ಯೇಸು ಸ್ವಾಮಿ ನಂಬಿದ ಅವತ್ತೇ ಆ ಹೆಚ್ಚು ಕಡಿಮೆ 3-4 ತಿಂಗಳಲ್ಲಿ ನಾನು ದೇವರ ವಾಕ್ಯವನ್ನು ಮತ್ತೊಬ್ಬರಿಗೆ ಸಾರುವಂತೆ, ಕೀರ್ತನ ಭಾಗಗಳನ್ನು ಮತ್ತೊಬ್ಬರಿಗೆ ವಿವರಿಸುವಂತೆ ದೇವರು ಮಾರ್ಪಡಿಸಿದರು. ಆಗ ಪ್ರವಾದಿಗಳಾಗಿ ಬಂದಂಥ ಪಾಸ್ಟರ್ಸ್ಗಳು ಅನೇಕರು ಹೇಳಿದರು, ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾನೆ, ದೇವರು ನಿನ್ನನ್ನು ಉಪಯೋಗಿಸ್ತಾನೆ, ದೇವರು ನಿನ್ನನ್ನು ಅನುಗ್ರಹಿಸ್ತಾನೆ, ದೇವರು ನಿನ್ನ ಅನೇಕ ಸ್ಥಳದಲ್ಲಿ ನಿಲ್ಲಿಸ್ತಾನೆ ಎಂಬುದಾಗಿ ಹೇಳಿದರು, ದೊಡ್ಡ ದೊಡ್ಡ ಸ್ಟೇಜ್ಗಳನ್ನೆಲ್ಲ ನಡೆಸ್ತಾನೆ ಎಂಬುದಾಗಿ ಹೇಳಿದರು. ನನಗದು ಒಂದೂ ಅರ್ಥ ಆಗಲಿಲ್ಲ. ಆದರೆ ನನಗೆ ಗೊತ್ತಿರೋದು ಒಂದೇ, ನನಗೆ ದೊಡ್ಡ ಸ್ಥಾನವೋ ದೊಡ್ಡ ಮಾನವೋ ಗೌರವವೋ ಸಿಗುತ್ತೋ ಅಂತ ಅಲ್ಲ. ಈಗೋ ನಾನು ಯೇಸು ಕ್ರಿಸ್ತನ ನಂಬಿದ್ದೇನೆ, ನನ್ನ ಯೇಸು ಕ್ರಿಸ್ತನನ್ನು ಕಾಪಾಡ್ತಾನೆ, ನನ್ನ ಯೇಸು ಕ್ರಿಸ್ತನನ್ನು ನಡೆಸ್ತಾನೆ, ನನ್ನ ಯೇಸು ಕ್ರಿಸ್ತನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ನಾನು ವಿಶ್ವಾಸದಲ್ಲಿ ನೆಲೆ ನಿಂತುಕೊಂಡೆ. ಯಾವಾಗ ನಿಂತುಕೊಂಡನೋ ಅವತ್ತು ನಿಜವಾಗಿ ಹೇಳೋದಾದರೆ ಅವತ್ತಿನಿಂದ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಪ್ರಾರಂಭವಾಯಿತು. ಪ್ರಾರ್ಥನೆ ಪ್ರಾರಂಭವಾಯಿತು. ಈಗ ನಮ್ಮ ತಾಯಿಗೆ ಅವತ್ತೇ ಹೆಚ್ಚು ಕಡಿಮೆ ನಮ್ಮ ತಾಯಿಗೆ ಪಾರ್ಶ್ವವಾಯು ರೋಗಿ ಆಯಿತು. ಆದರೆ ಪಾರ್ಶ್ವವಾಯು ರೋಗಿ ಆಗೋದಾದರೆ 3-4 ವರ್ಷಗಳ ಕಾಲದ ನಂತರ ಹೆಚ್ಚಿಗೆ ಬದುಕಿರೋದು ನಾನು ಕಂಡಿಲ್ಲ ಜನರನ್ನು. ಯಾಕಂದರೆ ವಯಸ್ಸಾದಂಥ ತಾಯಿ ನಮಗೆ ಹೆಚ್ಚು ಕಡಿಮೆ 35 ವರ್ಷಗಳ ಕಾಲ ಪಾರ್ಶ್ವವಾಯು ಆದ ಮೇಲೂ ಕೂಡ ನನ್ನ ತಾಯಿ ಬದುಕಿದರು. ಅಲ್ಲಲ್ಲೂಯ. ಯಾಕಂದರೆ ನನ್ನ ಯಾಕೆ ಆ ಪ್ರಾರ್ಥನೆ ನನ್ನ ತಾಯಿಯನ್ನು ಅದು ನಿಜವಾಗಿ ಅದ್ಭುತಕರವಾಗಿ ಆಶೀರ್ವಾದಕರವಾಗಿ ನಡೆಸಲಿಕ್ಕೆ ಪ್ರಾರಂಭವಾಯಿತು. ನಮ್ಮ ತಾಯಿ ಆರೋಗ್ಯವಂತರಾದರು, ಎಲ್ಲರಂತೆ ಆದರು, ಯಾವ ಬಲಹೀನತೆ ಇಲ್ಲ. 30 ಪಾರ್ಶ್ವವಾಯು ಆದ ಮೇಲೂ ಕೂಡ ಅವರು 35 ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಯಿತು. ಹೀಗೆ ದೇವರು ಅನೇಕ ಅದ್ಭುತಗಳನ್ನು ಮಾಡ್ತಾ ಹೋದರು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ. ನಾವು ಆ ಸಮಯದಲ್ಲಿ ಯೇಸುಕ್ರಿಸ್ತನ ನಂಬಿದಾಗ ಈಗೋ ತುಂಬ ಹೋರಾಟಗಳು ಬಂತು. ನಮ್ಮ ಸಂಬಂಧಿಕರು ನಮಗೆ ವಿರೋಧವನ್ನು ವ್ಯಕ್ತಪಡಿಸಿದರು, ನಮ್ಮ ಬಂಧುಗಳು ವಿರೋಧವನ್ನು ವ್ಯಕ್ತಪಡಿಸಿದರು, ಚರ್ಚಿಗೆ ಹೋಗಬಾರ್ದು ಎಂಬುದಾಗಿ ತಡೆ ಹಿಡಿದರು, ನಿಮ್ಮ ಹೆಣ್ಣು ಮಕ್ಕಳನ್ನು ನಿಮ್ಮ ತಂಗಿಯರನ್ನ ಯಾರು ಮರ್ಮ ಮಾತು ಕೊಡ್ತಾರೆ ಎಂಬುದಾಗಿ, ಯಾರು ಮದುವೆಗೆ ಮಾಡಿಕೊಳ್ಳಲ್ಲ ಎಂಬುದಾಗಿ ಅವರು ಅನೇಕರು ಭಯಪಡಿಸಿದರು. ಹಾಗೇ ನಡೀತು ಕೂಡ. ಆದರೆ ಒಂದು, ದೇವರು ನನ್ನನ್ನು ಆರಿಸ್ಕೊಂಡಿದ್ದಾನೆ ಅನ್ನೋದಾದರೆ ಆತನು ನನ್ನನ್ನು ನಡೆಸಿಯೇ ನಡೆಸ್ತಾನೆ ಎಂಬ ವಿಶ್ವಾಸ ನನ್ನಲ್ಲಿ ಉಂಟಾಯಿತು. ಹಾಗೆ ನಮ್ಮ ತಂಗಿಯರಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಬಲವಾಯಿತು. ಎಲ್ಲರೂ ದೀಕ್ಷೆ ತೆಗೆದುಕೊಂಡರು, ಎಲ್ಲರೂ ರಕ್ಷಣೆ ಹೊಂದಿಕೊಂಡರು. ಹೀಗೂ ಇಡೀ ನಮ್ಮ ಕುಟುಂಬವೇ ಇವತ್ತು 25-30 ಜನ ಎಲ್ಲರೂ ನಾವು ವಿಶ್ವಾಸದಲ್ಲಿದ್ದೇವೆ. ಇಡೀ ನಮ್ಮ ಕುಟುಂಬ ರಕ್ಷಣೆಗೆ ಎಲ್ಲರೂ ಬಂದರು. ನನ್ನನ್ನು ಒಬ್ಬನನ್ನ ದೇವರು ಆಯ್ಕೆ ಮಾಡಿಕೊಂಡರು. ಆಯ್ಕೆ ಮಾಡಿದ ಮೇಲೆ ದೇವರು ನನ್ನ ತಾಯಿಯನ್ನು, ನನ್ನ ತಂದೆಯನ್ನು, ನನ್ನ ತಮ್ಮನನ್ನು, ನಮ್ಮ ತಮ್ಮನ ಮಕ್ಕಳುಗಳು, ಈಗೋ ನಮ್ಮ ತಂಗಿಯರು, ನಮ್ಮ ಭಾವಂದರುಗಳು, ಇಡೀ ಕುಟುಂಬ ರಕ್ಷಣೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯ. ಹೌದು ಪ್ರಿಯ ದೇವಮಕ್ಕಳೇ, ಒಬ್ಬನನ್ನು ದೇವರು ಆರಿಸ್ಕೊಳ್ಳೋದಾದರೆ ಆತನ ಉದ್ದೇಶ ಯಾವತ್ತೂ ಕೂಡ ತಪ್ಪಿ ಹೋಗುವುದಿಲ್ಲ. ಆತನ ಚಿತ್ತ ಯಾವತ್ತೂ ಕೂಡ ಬದಲಾಗುವುದಿಲ್ಲ. ಆತನ ಯುಗೋ ದರ್ಶನ ಯಾವತ್ತೂ ಕೂಡ ಅದು ಬದಲಾಗುವುದಿಲ್ಲ. ಆತನು ನನ್ನನ್ನು ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾನೋ ಆ ಕಾರಣಗಳು, ಆ ಉದ್ದೇಶಗಳು ಅದು ನಡೀತದೆ ಪ್ರಿಯರೇ. ಅದಾಗಿ ನನ್ನ ಜೀವಿತದಲ್ಲಿ ನಡೀತು. ದೇವರು ಅದ್ಭುತಕರವಾದ ಆಶೀರ್ವಾದಗಳನ್ನು ಮಾಡಿದರು, ಮಹತ್ಕಾರ್ಯಗಳನ್ನ ಮಾಡಿದರು. ಏನೂ ಇಲ್ಲದ ನನ್ನನ್ನು ಎಲ್ಲ ಉಳ್ಳವನಾಗಿ ಮಾಡಲಿಕ್ಕೆ ಪ್ರಾರಂಭಿಸಿದರು. ಬರೀ ನನ್ನನ್ನು ಮಾತ್ರವಲ್ಲ, ನನ್ನ ಕುಟುಂಬವನ್ನು ಮಾತ್ರವಲ್ಲ, ನನ್ನ ತಂದೆ ತಾಯಿಗಳ ಬಂಧು ಮಿತ್ರನ ಮಾತ್ರವಲ್ಲ, ನನ್ನ ಅಣ್ಣ ತಂಗಿಯನ್ನು ಬಂಧು ಬಳಗದವ್ರನ್ನ ಮಾತ್ರವಲ್ಲ, ಈಗೋ ಕರ್ತನೋ ಮಾಡಿದ್ದು ನಾನು ಏನು ಬಲ್ಲವನಲ್ಲ, ಏನು ಅರಿವಿಲ್ಲದ ನನ್ನನ್ನು ಸೇವೆಯಲ್ಲಿ ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದರು. 2 ವರ್ಷಗಳು ಕಳೀತು, 3 ವರ್ಷಗಳು ಕಳೀತು. ನನಗೆ ಗೊತ್ತಿದ್ದು ಒಂದೇ, ಯೇಸು ಸ್ವಾಮಿ ಬಗ್ಗೆ ಹೇಳುದು, ಯೇಸು ಸ್ವಾಮಿ ಅದ್ಭುತ ಕರ್ತನು, ಯೇಸು ಸ್ವಾಮಿ ಅದ್ಭುತ ಮಾಡ್ತಾನೆ, ಯೇಸು ಸ್ವಾಮಿ ಮಹತ್ಕಾರ್ಯಗಳು ಮಾಡ್ತಾನೆ, ಯೇಸು ಸ್ವಾಮಿ ಒಳ್ಳೆಯವನು, ಯೇಸುವಿನ ನಾಮದಲ್ಲಿ ಏನು ಮಾಡಿದರು, ಯೇಸುವಿನ ನಾಮದಲ್ಲಿ ಏನು ಬೇಡಿಕೊಂಡ್ರು, ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೀತದೆ. ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆ 15:5 ಹೇಳುತ್ತೆ, ನೀವು ನನ್ನಲ್ಲಿಯೋ ನನ್ನ ವಾಕ್ಯಗಳು ನಿನ್ನಲ್ಲಿಯೋ ನೆಲೆಗೊಂಡಿದ್ದನ್ನು ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ನೆರವೇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದಾಗೆ ನಡೀಲಿಕ್ಕೆ ಪ್ರಾರಂಭವಾಯಿತು. ನನಗೆ ಆಶ್ಚರ್ಯ, ಈಗ ಒಂದು ಪ್ರಾರ್ಥನೆ ಮಾಡಿದರೆ ಅದ್ಭುತ ನಡೀತದೆ. ಓ, ಒಂದು ರೋಗಿ ಮೇಲೆ ಕೈಗಿಟ್ಟರೆ ಅದ್ಭುತ ನಡೀತದೆ. ಒಂದು ದೆವ್ವ ಹಿಡಿಯಲ್ಪಟ್ಟ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಸೈತಾನ ಬಿಟ್ಟು ಹೋಗು ಎಂಬುದಾಗಿ ಹೇಳೋದಾದ್ರೆ ಬಿಟ್ಟು ಹೋಗ್ತದೆ. ಇದೆಂಥ ಅದ್ಭುತವಾದಂಥ ಬದುಕು. ಹಾಲೆಲೂಯ. ಅವು ಆಶ್ಚರ್ಯವಾಯಿತು.
ಅದು ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ನಡೀತಾ ಇದೆ. ಈಗೋ ನಾವು ಯೇಸುವಿನ ನಾಮದಲ್ಲಿ ಹೋಗ್ತೇವೆ, ಯಾರ ಮೇಲೂ ಕೈ ಇಟ್ಟರೆ ಅದ್ಭುತ ನಡೀತದೆ. ಯೇಸುವಿನ ನಾಮದಲ್ಲಿ ಈಗೋ 10 ವರ್ಷಗಳಿಂದ ದೆವ್ವ ಹಿಡಿಯಲ್ಪಟ್ಟಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದರು, ಆಕೆಗೆ ಪ್ರಾರ್ಥನೆ ಮಾಡಿದೆವು, ಆಕೆಗೆ ಅದ್ಭುತಕರವಾಗಿ ಗುಣವಾಯಿತು. ಹಾಲಲ್ಲೂಯ್ಯ. ಯಾವಾಗ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭವಾಯಿತು, ರೋಗಿಗಳು ಸೌಖ್ಯವಾಗಲಿಕ್ಕೆ ಪ್ರಾರಂಭ ಮಾಡಿದ್ರು, ಮಾತ್ರೆ ಕೊಡಲಿಲ್ಲ ಹಾಲೆಲೂಯ್ಯ, ಔಷಧಿ ಕುಡಿಸಲಿಲ್ಲ ಹಾಲೆಲೂಯ್ಯ, ಯೇಸುವಿನ ನಾಮದಲ್ಲಿ ಹಾಲೆಲೂಯ್ಯ. ಆಕೆಯನ್ನ ಜುಟ್ಟಿಡಿದು ಜಾಡಿಸಲಿಲ್ಲ, ಆಕೆಯನ್ನ ಗದರಿಸಲಿಲ್ಲ, ಆಕೆಯನ್ನು ಒಡೆಯಲಿಲ್ಲ, ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಿ ಎಂಬುದಾಗಿ ಪ್ರಾರ್ಥನೆ ಪ್ರಾರಂಭಿಸುವಾಗ ಅದ್ಭುತಗಳು ನಡೀಲಿಕ್ಕೆ ಪ್ರಾರಂಭವಾಯಿತು. ಆಶ್ಚರ್ಯ ಏನು ಗೊತ್ತಾ ಪ್ರಿಯದ ಮಕ್ಕಳೇ, ನಾನು ದೇವರ ವಾಕ್ಯವನ್ನು ಓದುವಾಗ ಇಗೋ ಯೇಸು ಸ್ವಾಮಿ ಅದ್ಭುತಗಳ ಮಾಡ್ತಾನೆ ಎಂಬುದಾಗಿ ಮಾತ್ರ ವಾಕ್ಯಗಳಲ್ಲಿ ಓದ್ತಾ ಇದ್ದೋ, ಯಾರೋ ಪ್ರಸಂಗ ಮಾಡುವಾಗ ನಾವು ಕೇಳ್ತಾ ಇದ್ದೋ, ದೊಡ್ಡ ದೊಡ್ಡ ಪಾಸ್ಟರ್ಗಳು ಬರುವಾಗ ಇಗೋ ಯೇಸು ಸ್ವಾಮಿ ಅದ್ಭುತಗಳ ಮಾಡ್ತಾನೆ, ಮಹತ್ಕಾರ್ಯಗಳನ್ನ ಮಾಡ್ತಾನೆ, ಸೂಚಕ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ಅನೇಕರು ಹೇಳುವವರು. ಹೌದಾ, ಹಾಗೆ ನಡೀತದ ಅಂತ ನಾವು ಆಶ್ಚರ್ಯ ಪಡ್ತಾ ಇದ್ದೋ. ಆದರೆ ಅದೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಪ್ರಾರಂಭವಾಯಿತು, ಮಿನಿಸ್ಟ್ರಿ ಪ್ರಾರಂಭವಾಯಿತು, ಸೇವೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೋ, ಗ್ರಾಮಗಳಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೋ, ಅದ್ಭುತದ ಮೇಲೆ ಅದ್ಭುತ ನಡೀಲಿಕ್ಕೆ ಪ್ರಾರಂಭವಾಯಿತು. ನಮಗೆ ಹಸಿವಿಲ್ಲ, ನಮಗೆ ದಾಹವಿಲ್ಲ. ಈಗೋ ಎಷ್ಟೋ ಕಿಲೋಮೀಟ್ರ್ ಒಂದು ದಿನದಲ್ಲೇ 50-60 ಕಿಲೋಮೀಟ್ರ್ ಪ್ರತಿದಿನ ಬೈಸ್ಕಲಲ್ಲಿ ಪ್ರಯಾಣ ಮಾಡ್ತಾ ಇದ್ದು. ನಮಗೆ ಸಿಗ್ತಾ ಇದ್ದಿದ್ದ ಗ್ರಾಮಗಳಲ್ಲಿ ಹೋಗುವಾಗ ಕೇವಲ ಒಂದು ಗ್ಲಾಸು ಕಟ್ಟ ಚಾಯ, ಕಪ್ಪು ಚಾಯ ಮಾತ್ರ. ಅದರಲ್ಲಿ ಒಂದು ಯಾರಾದರೂ ಹಣ ಉಳ್ಳವರು ಇರೋದಾದರೆ, ಬಡವರು ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಅನ್ನೋರಾದರೆ ಒಂದು ಬಿಸ್ಕೆಟ್ ಪ್ಯಾಕ್ ಮಾತ್ರ ಸಿಗ್ತಾ ಇತ್ತು. ಹೋಗಿ ಸೇವೆ ಮಾಡಿ ಅದನ್ನು ಆ ಟೀ ಕುಡಿದು ಆ ಬಿಸ್ಕೆಟ್ ತಿಂದು ನಾವು ಸೇವೆ ಮಾಡಿ ಬರುವಾಗ ಏನೋ ಒಂದು ಸಂತೋಷ. ರಾತ್ರಿ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ. ನಮ್ಮ ಸ್ನೇಹಿತರು ಎಷ್ಟೋ ಸೇವಕರುಗಳು ನಾವು ಜೊತೆಯಾಗಿ ಸೇವೆ ಮಾಡಲಿಕ್ಕೆ ಪ್ರಾರಂಭಿಸಿದ್ದು ಅದ್ಭುತಗಳ ಕರ್ತನು. ನಾನು 1991-92 ನಾವು ಸೇವೆಗೆ ಬಂದಾಗ ಒಂದೇ ಒಂದು ಸಂಸ್ಥೆ ನಮ್ಮ ಸ್ಥಳದಲ್ಲಿ ಇತ್ತು. ಪ್ರಿಯದ ಮಕ್ಕಳೇ, ಇವತ್ತು ನಮ್ಮ ತಾಲೂಕಿನಲ್ಲಿ 50 ಪಾಸ್ಟರ್ಗಳೇ ಇದ್ದಾರೆ. ಕೇವಲ 20-25 ವರ್ಷಗಳಲ್ಲಿ ಈಗೂ ಇಲ್ಲಿ ಸಾವಿರಾರು ಜನರು ರಕ್ಷಣೆ ಹೊಂದುವಂತೆ ದೇವರ ಅದ್ಭುತಗಳನ್ನು ಮಾಡಿದ್ರು. ಅವರು ಬೇರೆ ಸಭೆಗಳಲ್ಲಿ ಹೋಗ್ತಾ ಇದ್ದಾರೆ. ಕೆಲವರು ಸೇವಕರುಗಳು ಬೇರೆ ಬೇರೆ ಸಭೆ ಸೇವಕರುಗಳು ಬಂದಿದ್ದಾರೆ, ಡಿನಾಮಿನೇಷನ್ಗಳು ಬೇರೆ ಬೇರೆ ಡಿನಾಮಿನೇಷನ್ಗಳು ಬಂದಿದೆ. ಆದರೆ ದೇವರ ವಾಕ್ಯದಲ್ಲಿ ಹೇಳ್ತೇ, ನನ್ನನ್ನು ದೇವರು ಯಾನಕ್ಕಾಗಿ ಕರೆದಿದ್ದನೋ ಅದನ್ನು ದೇವರು ನೆರವೇರಿಸಿದನು ಎಂಬುದಾಗಿ ನನಗೆ ಅರ್ಥವಾಗಲಿಕ್ಕೆ ಪ್ರಾರಂಭವಾಯಿತು. ಹಾಲೆಲೂಯ. ಯಾಕಂದರೆ ನಾವು ದೇವರನ್ನ ಆಯ್ಕೆ ಮಾಡಿಕೊಂಡ್ರೆ ದೇವರನ್ನು ನಮ್ಮ ಇಷ್ಟಕ್ಕೆ ನಾವು ಕುಳಿಸಬೇಕಾಗ್ತದೆ. ಆದರೆ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರೆ ಆತನ ಇಷ್ಟಕ್ಕೆ ನಾವು ನಡೆಯೋದಾದರೆ ಅದ್ಭುತವೋ ಅತಿಶಯವೋ ಮಹತ್ಕಾರಗಳು ಅದು ನಮ್ಮ ಜೀವಿತದಲ್ಲಿ ನಡೀತಾ ಹೋಗ್ತದೆ. ಪ್ರಿಯರೇ, ಯಾವಾಗ ಸೇವೆ ಸ್ಟಾರ್ಟ್ ಆಯಿತು? 12-13 ವರ್ಷಗಳ ಕಾಲ ನಾನು ಸುವಾರ್ಥ ಸೇವಕನಾಗಿ ನಾನು ಸೇವೆಯನ್ನು ಮಾಡಿದೆ. ಹಾಲೆಲೂಯ. 13-14 ವರ್ಷಗಳ ಕಾಲ ಸುವಾರ್ಥಿಕನಾಗಿ ಸೇವೆ ಮಾಡಿದೆ. ಈಗೋ ನಾನು ಬೇರೆ ಬೇರೆ ಸಭೆಗಳಿಗೆ ಆತ್ಮಗಳನ್ನು ಕಳಿಸ್ತಾ ಇದ್ದೆ. ಒಂದು ದಿನ ಒಬ್ಬ ಪ್ರವಾದಿಯಾಗಿ ಸೇವಕರು ಬಂದರು. ಅವರು ಹೇಳಿದರು, ಸಹೋದರ, ನಿನ್ನನ್ನು ದೇವರು ಒಬ್ಬ ಸಭಾಪಾಲಕನಾಗಿ ನೇಮಿಸಲಿಕ್ಕೆ ಸಿದ್ಧವಾಗಿದೆ. ಈಗೋ ನೀನು ಈಗ ದೇವರ ಮಾತನ್ನು ಕೇಳಿ ನೀನು ಪ್ರತ್ಯೇಕವಾಗಿ ನೀನು ಹೋಗು, ಪ್ರತ್ಯೇಕವಾಗಿ ಹೋಗಿ ನೀವು ಸೇವೆಯನ್ನು ಪ್ರಾರಂಭ ಮಾಡು. ಪ್ರಿಯ ದೇವ ಮಕ್ಕಳು, ಒಂದು ಅದ್ಭುತ ಏನು ಗೊತ್ತಾ, ನಾನು ಬರಿಗೈಯಲ್ಲಿ ಹೋಗಿ ಎಲ್ಲೇ ಪ್ರಾರ್ಥನೆ ಮಾಡಿ ನೆಲೆ ನಿಂತು ಪ್ರಾರ್ಥನೆ ಮಾಡಿ ಒಂದು ಸೇವೆಯನ್ನು ಪ್ರಾರಂಭ ಮಾಡೋದಾದರೆ ಅಲ್ಲಿ ಅದ್ಭುತ ನಡೀತದೆ, ಅಲ್ಲಿ ಸಭೆ ಕಟ್ಟಲ್ಪಡ್ತದೆ. ಹಾಲೆಲೂಯ. ನಾನು ಒಂದು ಪ್ರದೇಶಕ್ಕೆ ಹೋದೆ, ಅಲ್ಲಿ ಕಾಡು ಜನಗಳ ಮಧ್ಯದಲ್ಲಿ ಕಳೆದು ಹೋದನು. ಕಾಡು ಜನಗಳ ಮಧ್ಯದಲ್ಲಿ ಹೋಗುವಾಗ ಅಲ್ಲಿ ಸೇವೆ ಪ್ರಾರಂಭಿಸಿದನು, ಅಲ್ಲಿ 3 ದಿನ ಕೂಟವನ್ನು ಏರ್ಪಡಿಸಿದನು. ತುಂಬ ಉಪದ್ರವಗಳು ಬಂತು, ತುಂಬ ಹೋರಾಟಗಳು ಬಂತು, ಓ ಅಂಥ ವಿರೋಧಗಳು ವ್ಯಕ್ತವಾಯಿತು. ಅದು ಮಾತ್ರವಲ್ಲ, ನಾನೊಂದು ಕಡೆ ಆ ವಿರೋಧವಾದಂಥ ಜಾಗದಲ್ಲಿ ತುಂಬ ವಿರೋಧ, ಗ್ರಾಮವೇ ವಿರೋಧವಾಗಿ ನಿಂತಿದೆ. ಆದರೆ ಒಂದು ಅದ್ಭುತ ದೇವರು ಅಲ್ಲಿ ಮಾಡಿದರು. ಹಾಲೆಲೂಯ. ನನ್ನನ್ನು ದೇವರು ಕರೆದಿದ್ದಾನೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ, ಅದೊಂದು ಅದ್ಭುತವೇ ನಮ್ಮ ಜೀವಿತದಲ್ಲಿ ನಡೀತು. ಪ್ರಿಯರೇ, ಹಾಲೆಲೂಯ. ಒಂದು ಗ್ರಾಮದಲ್ಲಿ ನಾವು ಓದವು, ಆಕೆಗೆ ಒಂದು ಹೆಣ್ಣು ಮಗಳು ಮದುವೆಯಾಗಿ ಗಂಡನನ್ನು ಬಿಟ್ಟು ಬಂದಿದ್ದಾಳೆ. ಆ ಊರಲ್ಲಿ ಒಂದು 50-60 ಜನ ಆ ಕುಟುಂಬದಲ್ಲಿ ಆ ದೆವ್ವವನ್ನು ಬಿಡಿಸಲಿಕ್ಕೆ ಜನರು ಸೇರಿಕೊಂಡಿದ್ದಾರೆ. ಆವತ್ತು ನಾವು ಆ ಮನೆಗೆ ಆ ಊರಿಗೆ ಸೇವೆಗೆ ಹೋಗಿದ್ದೇವೆ. ಆ ಸಮಯದಲ್ಲಿ ನಾವು ಅನಿವಾರ್ಯವಾಗಿ ಆ ಮನೆಗೆ ನಾವು ಹೋಗಿದ್ದೇವೆ. ಹಾಲೆಲೂಯ. ಹೋದೋ ನಾನು ನಮ್ಮ ಒಬ್ಬ ಸಹೋದರರಿದ್ದರು, ಅವರು ನಾವು ಆ ಮನೇಲಿ ಹೋಗಿ ಪ್ರಾರ್ಥನೆ ಪ್ರಾರಂಭಿಸಿದೆವು.
ಪ್ರಾರ್ಥನೆ ಪ್ರಾರಂಭಿಸಿದ ಮೇಲೆ ಹಲ್ಲೆಲೂಯ ಹೌದು ಆ ದೆವ್ವ ಇಡಲ್ಪಟ್ಟಂಥ ವ್ಯಕ್ತಿ ಈಗೋ ಆತನು ಆಕೆ ಕುಣಿಲಿಕ್ಕೆ ಪ್ರಾರಂಭಿಸಿದಳು ಆಕೆ ಕುಣಿಲಿಕ್ಕೆ ಪ್ರಾರಂಭಿಸಿದಳು ಕುಣಿದು 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 ಸಾಕಾಯಿತು ನಾವು ಒಂದೇ ಹಾಡು ಆಡಿದ್ದೇವೆ ಅನ್ಯ ಭಾಷೆಯಲ್ಲಿ ನಾವು ಆರಾಧಿಸ್ತಾ ಇದ್ದೇವೆ ಸ್ತುತಿ ಮಾಡ್ತಾ ಇದ್ದೇವೆ ಆಗ ಆ ಕುಣಿಲಿಕ್ಕೆ ಪ್ರಾರಂಭಿಸಿದಂಥ ದೆವ್ವ ಹಿಡಿಯಲ್ಪಟ್ಟ ವ್ಯಕ್ತಿ ನಗಲಿಕ್ಕೆ ಪ್ರಾರಂಭಿಸಿದಳು ನಗಲಿಕ್ಕೆ ಪ್ರಾರಂಭಿಸಿದಂಥ ವ್ಯಕ್ತಿ ಸ್ವಲ್ಪ ಹೊತ್ತಾದ ಮೇಲೆ ಅಳಲಿಕ್ಕೆ ಪ್ರಾರಂಭಿಸಿದಳು ಅಳಲಿಕ್ಕೆ ಪ್ರಾರಂಭಿಸಿದ ವ್ಯಕ್ತಿ ಅವಳ ತಟಸ್ಥನೇ ಆಕೆ ಕೆಳಗೆ ಬಿದ್ದು ಹೋದಳು ಬೆಳೆದು ಹೋದಾಗ ಮತ್ತೊಂದು ವ್ಯಕ್ತಿ ಅವನು ಹೊರಗಡೆಯಿಂದ ಬಂದಿದ್ದಾನೆ ಒಬ್ಬ ಯೌವನಸ್ಥನು ಆತನು ನಾವು ಪ್ರಾರ್ಥನೆ ಮಾಡುವ ಮನೆಯೊಳಗಡೆ ಬಂದು ನೀವು ಕೈ ಚಪ್ಪಳೆ ಬಡಿಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ ನೀವು ಆರಾಧನೆ ಮಾಡಿಬಿಡಿ ನೀವು ಬಾಯಿಂದ ಏನೋ ನನ್ನನ್ನು ಸುಡ್ತಾ ಇದೆ ನಿಮ್ಮ ಬಾಯಿಂದ ಬಂದ ಮಾತನನ್ನು ಸುಡ್ತಾ ಇದೆ ಎಂಬುದಾಗಿ ಹೇಳಿ ಆತನು ನಾವು ಆರಾಧನೆ ಅನ್ಯ ಭಾಷೆ ಹೇಳಬಾರ್ದು ಪ್ರಾರ್ಥನೆ ಮಾಡಬಾರ್ದು ಸ್ತುತಿ ಮಾಡಬಾರ್ದು ಕೈ ಚಪ್ಪಳೆ ಬಡಿಬೇಡ್ರಿ ನನ್ನ ಕಪಾಲ ಕೊಡ್ದಂಗೆ ಆಗ್ತದೆ ಎಂಬುದಾಗಿ ಆ ದೆವ್ವ ಹಿಡಿಯಲ್ಪಟ್ಟ ವ್ಯಕ್ತಿ ಹೇಳ್ತಾ ಇದ್ದಾನೆ ನಾವು ನಿಲ್ಲಿಸಲಿಲ್ಲ ಪ್ರಾರ್ಥನೆ ಮಾಡಿದೋ ಕೊನೆಗೆ ಗ್ರಾಮದವ್ರು ಕೇಳಿದೋ ಈತನು ಯಾರು ಅಂತ ಕೇಳಿದೋ ಆತನೊಬ್ಬ ಮೆಂಟಲ್ ಆಗಿದ್ದಾನೆ ಆತನು ಬಹಳ ದಿನಗಳಿಂದ ಮೆಂಟಲ್ ಆಗಿ ಸುತ್ತಾ ಇದ್ದಾನೆ ಅಂತ ಹೇಳ್ದು ಆದರೆ ಇವನು ಡಿಸ್ಟರ್ಬ್ ಮಾಡ್ತಾನೆ ಒಂದು ಕೆಲಸ ಮಾಡೋಣ ಈತನಿಗೆ ಪ್ರಾರ್ಥನೆ ಮಾಡಿ ಕಳಿಸೋಣ ಅಂಥೇಳಿ ಆ ದೆವ್ವ ಹಿಡಿಯಲ್ಪಟ್ಟ ಹೆಣ್ಣು ಮಗಳಿಗೆ ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿ ಈ ಹುಚ್ಚನಾಗಿ ಬಂದಂಥ ವ್ಯಕ್ತಿಗೆ ಪ್ರಾರ್ಥನೆ ಮಾಡಿ ಹೊರಗಡೆ ಕಳಿಸ್ಬಿಟ್ಟು ಕೊನೆಗೆ ಆತನು ಹೊರಟು ಹೋದನು ಕೊನೆಗೆ ಹೆಣ್ಣು ಮಗಳ ಪ್ರಾರ್ಥನೆ ಮಾಡಿದವು ಆರು ವರ್ಷಗಳಿಂದ ಐದಾರು ವರ್ಷಗಳ ಹಿಂದೆ ದೆವ್ವ ಹಿಡಿಯಲ್ಪಟ್ಟು ಕುಟುಂಬವನ್ನು ನಾಶಪಡಿಸಿ ಗಂಡ ಹೆಂಡತಿನ ಬೇರ್ಪಡಿಸಿದಂಥ ಆ ದೆವ್ವ ಅವತ್ತು ಬಿಟ್ಟು ಹೋಯಿತು ಈಗೋ ಆಕೆ ಒಂದು ಅರ್ಧ ಗಂಟೆ ಕಳೆದ ಮೇಲೆ ಸ್ವಸ್ಥವಾದಳು ಎದ್ದು ಕೂತ್ಕೊಂಡಳು ಆಕೆ ಹೇಳ್ತಾ ಇದ್ದಾಳೆ ಏನೋ ನನ್ನಲ್ಲಿ ಒಂದು ಬೆಂಕಿ ಬಂತು ಆ ಬೆಂಕಿ ನನ್ನಲ್ಲಿ ಬಂದ ಮೇಲೆ ನನ್ನಲ್ಲಿ ಭಾರವಾಗಿ ನನ್ನ ಕುತ್ತಿಗೆ ಮೇಲೆ ನನ್ನ ಎದೆಯ ಮೇಲೆ ಇದ್ದಂಥ ಭಾರ ಇಳಿದು ಹೋಗಿದೆ ಈಗ ನಾನು ಸಮಾಧಾನವಾಗಿದ್ದೇನೆ ಆಕೆ ದೆವ್ವ ಬಿಟ್ಟು ಹೋದಂಥ ಸುದ್ದಿ ತನ್ನ ಗಂಡನಿಗೆ ತಿಳಿಯಲ್ಪಡ್ತು ಐದು ಆರು ವರ್ಷಗಳಿಂದ ದೂರವಾಗಿದ್ದಂಥ ಗಂಡ ಹೆಂಡತಿಯರು ಈಗ ಒಂದೇ ದಿನದಲ್ಲಿ ಬೆಳಿಗ್ಗೆ ಗಂಡ ಬಂದ ತನ್ನ ಹೆಂಡತಿಯನ್ನು ಕರ್ಕೊಂಡೋದ ಈತನು ಒಬ್ಬ ಹುಚ್ಚನಿಗೆ ನಾವು ಪ್ರಾರ್ಥನೆ ಮಾಡಿ ಕಳಿಸುವಲ್ಲ ಆತನ ವಾಕ್ಯ ಹೇಳಲ್ಪಟ್ಟಿದೆ ಈಗ ಆತನ ಮಾರನೆಗೆ ನಾವು ಬಂದು ಆ ಗ್ರಾಮದಲ್ಲಿ ಪ್ರತಿ ಶುಕ್ರವಾರ ನಾವು ಗುರುವಾರ ಪ್ರಾರ್ಥನೆ ಮಾಡಿದ್ದೇವೆ ಶನಿವಾರ ಆ ಗ್ರಾಮಕ್ಕೆ ಬಂದಿದ್ದೇವೆ ಆದರೆ ಆ ಗ್ರಾಮದಲ್ಲಿ ಒಂದು ಸಿಹಿಸುದ್ದಿ ಏನಂದರೆ ಅಯ್ಯ ನೀವು ಪ್ರಾರ್ಥನೆ ಮಾಡುವಾಗ ದೆವ್ವ ಮಾತ್ರ ಬಿಟ್ಟು ಹೋದದ್ದು ಮಾತ್ರವಲ್ಲ ಹುಚ್ಚಿಡಿದಂಥ ವ್ಯಕ್ತಿ ಕೂಡ ವಾಸಿಯಾಗಿದ್ದಾನೆ ನಮ್ಮನ್ನು ಒಂದು ದೇವ ದೂತರಂತೆ ಅವರೆಲ್ಲರೂ ಆ ಗ್ರಾಮದವರು ಆ ಮನೆಯವರು ಸ್ವಾಗತಿಸಿದ್ದಂತ ನಾನು ನೋಡಿ ನನಗೆ ಬಹಳ ಸಂತೋಷವಾಯಿತು ಅವರಷ್ಟು ಗೌರವ ಕೊಟ್ಟರು ಯಾಕಂದರೆ ಒಂದೇ ದಿನದಲ್ಲಿ ಅದ್ಭುತಗಳ ಸುರಿಮಳೆಯನ್ನೇ ದೇವರು ಮಾಡಿಬಿಟ್ರು ಅವರು ಕೂಡ ಅನ್ಯರು ನಮಗೂ ಏನೂ ಗೊತ್ತಿಲ್ಲ ಆದರೆ ಯೇಸುವಿನ ನಾಮ ಇದೆಯಲ್ಲ ಯೇಸು ನಮ್ಮನ್ನು ಕರೆದಂಥ ಉದ್ದೇಶ ಇದೆಯಲ್ಲ ಯೇಸು ನಮ್ಮನ್ನು ಆರಿಸ್ಕೊಂಡಂಥ ಉದ್ದೇಶ ಇದೆಯಲ್ಲ ಅದೆಂದೂ ವ್ಯರ್ಥವಾಗುವುದಿಲ್ಲ ಪ್ರಾರಂಭ ಆಯಿತು ನನ್ನ ಸೇವೆ ಪ್ರಾರಂಭವಾಗಿ ಕೇವಲ ಮೂರು ತಿಂಗಳಲ್ಲೇ 60ರಿಂದ 70 ಜನ ಆಲಯ ಕಟ್ಟಲಿಕ್ಕೆ ಸಿದ್ಧವಾಗಿ ಹೋಯಿತು ಹಲಲುಯ್ಯ ಆದರೆ ನನ್ನ ಕರೆದಂಥ ಸಂಸ್ಥೆ ಈಗ ನಾವು ಆಲಯ ಕಟ್ತಾರೆ ಅಂತೇಳಿ ಅದು ನಮ್ಮನ್ನು ಕೈ ಬಿಡ್ತು ಕೆಲವು ಸಲ ಸಂಸ್ಥೆಗಳು ಕೂಡ ದೇವರಿಗೆ ವಿರುದ್ಧವಾಗಿ ನಿಲ್ತವೆ ಕೆಲವು ವ್ಯಕ್ತಿಗಳು ಕೆಲವು ಹಿರಿಯರು ಕೆಲವು ಅಭಿಷಕ್ತರು ಕೂಡ ದೇವರಿಗೆ ವಿರುದ್ಧವಾಗಿ ಕೆಲವು ಸಲ ನಿಲ್ತಾರೆ ಕಾರಣ ಅವರ ಸಂಸ್ಥೆಗಳಿರ್ಬೋದು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ ಅವರ ದರ್ಶನಗಳು ಬೇರೆ ಅವರ ಉದ್ದೇಶಗಳು ಬೇರೆ ಒಬ್ಬ ಸಂಸ್ಥೆಯ ದರ್ಶನಗಳು ಬೇರೆ ಒಬ್ಬ ಸಭಾಪಾಲಕನ ದರ್ಶನ ಬೇರೆ ಒಬ್ಬ ಅಪೋಸ್ತಲನ ದರ್ಶನ ಬೇರೆ ಕೊನೆಗೆ ಅದು ನನಗೆ ಅರ್ಥವಾಯಿತು ಓಕೆ ಯಾವಾಗ ಅವರು ನನ್ನನ್ನು ಕೈಬಿಟ್ಟರು ನನ್ನ ಮನೆಗೆ ಬಂದೆ ನಮ್ಮ ಮನೆಗೆ ಬಂದಾಗ ನನಗಿರುವುದು ಒಂದೇ ಈಗ ಊಟಕ್ಕೆ ತಿನ್ನುವಷ್ಟು ಆಹಾರ ಮಾತ್ರ ನಮ್ಮ ಮನೆಯಲ್ಲಿದೆ ಆ ರಾತ್ರಿ ನಾವು ಪ್ರಾರ್ಥನೆ ಮಾಡುವಾಗ ಮಧ್ಯರಾತ್ರಿ ನಮಗೆ ನಿದ್ರೆ ಬರಲ್ಲ ಯಾಕಂದರೆ ಸಂಸ್ಥೆ ಕೈಬಿಟ್ಟಿದೆ ನಾನು ಹಿರಿ ಮಗ ನಾನು 9 ಜನರನ್ನು ಸಾಕಬೇಕು ನನ್ನ ಮನೆಯಲ್ಲಿ ಸೇವೆ ಮಾಡಬೇಕು ದುಡಿಮೆ ಮಾಡಬೇಕು ಕುಟುಂಬ ಸಾಕಬೇಕು ದೇವರೇ ನನ್ನನ್ನು ನೀನು ಕರೆದಿದ್ದೀಯ ಆದರೆ ನೀನನ್ನು ನಡೆಸು ಹಾಲೆಲೂಯ್ಯ ಒಂದು ರಾತ್ರಿ 9 ಗಂಟೆಗೆ ಒಂದು ಫೋನ್ ಬರ್ತದೆ ಈಗೋ ನೀವು ಡೇವಿಡ್ ಅವರ ಹೌದು ನೀ ಡೇವಿಡ್ ಮುನಿರತ್ನನ ಹೌದು ಈಗೋ ನೀವು ಸೇವೆ ಮಾಡ್ತಾ ಇದ್ದೀರಾ ಹೌದು ನಿಮಗೊಂದು ಆಲಯ ಕಟ್ಕೊಡ್ಬೇಕಂತ ಇದ್ದೀವಿ ಹಾಲೆಲೂಯ್ಯ ಯಾಕಂದರೆ ನನ್ನನ್ನು ಪರಿಯಾಸೆ ಮಾಡಿದ ಜನ ತುಂಬ ಜನ ನನ್ನನ್ನು ಪರಿಯಾಸೆ ಮಾಡಿದವರು ನನ್ನನ್ನು ಅವಮಾನ ಪಡಿಸ್ದವರು ತುಂಬ ಜನ ತುಂಬ ಸೇವಕರುಗಳು ತುಂಬ ಸಂಸ್ಥೆಗಳು ಆದರೆ ದೇವರು ನನ್ನನ್ನು ಯಾವತ್ತೂ ಕೈ ಬಿಡಲಿಲ್ಲ ದೇವರು ನನ್ನನ್ನು ಕರೆದಿದ್ದಾನೆ ಅನ್ನೋದು ನನಗೆ ಗೊತ್ತಿದ್ದರಿಂದ ಆಗ ನನಗೆ ಪರಿಯಾಸಕ್ಕೆ ಯಾರಾದರೂ ನನ್ನನ್ನು ಅವಮಾನ ಮಾಡಲಿಕ್ಕೆ ಯಾರಾದರೂ ಫೋನ್ ಮಾಡಿರ್ಬೋದಾ ಆಗ ನಾನು ಮಾತಾಡಲಿಲ್ಲ ಮತ್ತೆ ಆ ಪಾಸ್ಟರ್ ಹೇಳ್ತಾ ಇದ್ದಾರೆ ಹಲೋ ಸರ್ ನಾನು ಮಾಡ್ತಾ ಹೇಳ್ತಾ ಇರೋದು ನಿಮ್ಗೆ ಕೇಳ್ತಾ ಇದೆಯಾ ಹೌದು ಕೇಳ್ತಾ ಇದ್ದೆ ಹೇಳಿ ಸರ್ ಆಗ ನಾನು ಅವ್ರು ಹೇಳ್ತಾರೆ ನಿಮಗೊಂದು ಆಲಯ ಕಟ್ಕೊಡ್ಬೇಕಂತ ಇದ್ದೀವಿ
ನಿಮ್ಮ ಪ್ರಾಪರ್ಟಿ ಏನಾದರೂ ಇದ್ದರೆ, ನಿಮ್ಮ ಜಾಗ ಏನಾದರೂ ಇದ್ದರೆ ನಮಗೆ ಆ ಡಾಕ್ಯುಮೆಂಟ್ಸ್ ಕೊಡ್ರಿ ಸಾಕು, ನಾನು ನಿಮಗೆ ಆಲಯ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ರು. ಪ್ರಿಯದ ಮಕ್ಕಳೇ, ಒಂದೇ ದಿನದಲ್ಲಿ ನನಗೆ ಒಂದು ದಿನ ಟೈಮ್ ಕೊಟ್ಟರಷ್ಟೇ ನನಗೆ ತುಂಬ ಆಶ್ಚರ್ಯ ಆಯಿತು. ಆದರೂ ನಾನು ನಂಬಿ ನಂಬದೇ ಇಲ್ಲದೆ ಇರುವಂಥ ಪರಿಸ್ಥಿತಿ ನನಗೆ, ಯಾಕಂದ್ರೆ ರಾತ್ರಿ ಒಂದು ಬರೀ ಫೋನಲ್ಲಿ ಮಾಡಿರುವಂಥ ಪ್ರಾರ್ಥನೆ, ಮುಖಗಳ ಪರಿಚಯವಿಲ್ಲ. ಅವರು ಭಾಳ ದೂರದಿಂದ ಮಾಡಿದ್ದಾರೆ, ಸೌತ್ ಕೊರಿಯಾದಿಂದ ಮಾಡಿದ್ದಾರೆ, ಹಲ್ಲೆಲೂಯ. ಆದರೆ ಬೆಳಗಾಯಿತು, ಒಂದು ದಿನದಲ್ಲಿ ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದೆ. ಅವ್ರ ಮುಖ ನನ್ನ ಪರಿಚಯ ಇಲ್ಲ, ನನ್ನ ಮುಖ ಅವರ ಪರಿಚಯ ಇಲ್ಲ. ಇಂಥ ಜಾಗಕ್ಕೆ ಬನ್ನಿ ಅಂತ ಕರೆದ್ರು. ಓದು, ನಮ್ಮ ಡಾಗ ಒಂದು ಸಹೋದರನ ಕರ್ಕೊಂಡು ಹೋಗಿ ಆ ಡಾಕ್ಯುಮೆಂಟ್ಸನ್ನು ಕೊಟ್ಟು ಬಂದು ಒಂದು ತಿಂಗಳಲ್ಲಿ ಚರ್ಚ್ ನನಗೆ ಆರ್ಡರ್ ಆಯಿತು. ಪ್ರಿಯರು, ನನಗೆ ಚರ್ಚ್ ಕಟ್ಟಲಿಕ್ಕೆ ನನಗೆ ಹಣ ಇಲ್ಲ. ನಾವು ಊಟ ಮಾಡಲಿಕ್ಕೆ ಇರ್ತಕ್ಕಂಥ ರೇಷನ್ ಬಿಟ್ಟರೆ ನಮ್ಮ ಮನೆಯಲ್ಲಿಲ್ಲ. ಆ ರೇಷನ್ನ ಮಾರಿ ಈಗೋ ನಾವು ಆಲಯ ಕಟ್ಟಲಿಕ್ಕೆ ಫೌಂಡೇಶನ್ ತೆಗಿಲಿಕ್ಕೆ ಕೊಟ್ಟುಬಿಟ್ಟು. ಅದ್ಭುತ ಏನು ಗೊತ್ತಾ, ದೇವರು ಒಂದು ಸಲ ಸಿದ್ಧ ಮಾಡಿದರೆ ಅದ್ಭುತ ನಡ್ದೇ ನಡೀತದೆ ಪ್ರಿಯರೇ, ಹಲ್ಲೆಲೂಯ. ಯಾಕಂದರೆ ವಾಕ್ಯ ಹೇಳಿದೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೇನೆ, ಯಾಕಂದರೆ ನೀವು ಫಲ ಕೊಡುವರಾಗಬೇಕಂತ. ಮುಂದಿನ ಭಾಗದಲ್ಲಿ ನನ್ನ ಮುಂದಿನ ಸಾಕ್ಷಿಯನ್ನು ನಾನು ಹೇಳ್ತೇನೆ. ಪ್ರಿಯ ಮಕ್ಕಳ, ನನ್ನ ಜೀವಿತದಲ್ಲಿ ನಡೆದಂಥ ಘಟನೆಗಳು ಅದ್ಭುತಕರವಾದಾಗಿದೆ. ಹೀಗೆ ನಮ್ಮೊಬ್ಬೊಬ್ಬರನ್ನ ಕರ್ತನ ಕರೆದಿದ್ದಾನೆ ಅನ್ನೋದಾದರೆ ಉದ್ದೇಶವಿಲ್ಲದೆ ನಿಮ್ಮನ್ನು ಕರೆದಿಲ್ಲ. ಸಹೋದರಿ, ಸಹೋದರನೇ, ಸೇವಕರುಗಳೇ ಕೇಳ್ರಿ, ನಿಮ್ಮನ್ನು ಕರೆದಿದ್ದು ಉದ್ದೇಶವಿಲ್ಲದೆ ಅಲ್ಲ, ಅಥವಾ ಜೀವನ ಮಾಡಲಿಕ್ಕಾಗಿ ಅಲ್ಲ, ಕರ್ತನ ರಾಜ್ಯ ಕಟ್ಟಲಿಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ ಅನ್ನೋದನ್ನ ಮರಿಬೇಡಿ. ಹಾಗೆ ನೀವು ತೀರ್ಮಾನ ಮಾಡೋದಾದರೆ ಕರ್ತನು ನಿಮ್ಮೊಬ್ಬೊಬ್ಬರನ್ನು ಉನ್ನತ ಸ್ಥಾನಕ್ಕೆ ನಡೆಸುವವನಾಗಿದ್ದಾನೆ. ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಈ ವಾಕ್ಯಗಳ ಮೂಲಕ ನಿನ್ನ ಮಕ್ಕಳನ್ನ ಬಲಪಡಿಸು, ಈ ಸಾಕ್ಷ್ಯಗಳ ಮೂಲಕ ನಿನ್ನ ಮಕ್ಕಳನ್ನ ಚೈತನ್ಯಪಡಿಸು ಸ್ವಾಮಿ. ಇನ್ ದ ನೇಮ್ ಆಫ್ ಪವರ್ ಇನ್ ದ ಹೋಲಿ ಸ್ಪಿರಿಟ್, ಹಲ್ಲೆಲೂಯಾ. ಈ ಬಾರ ಕಬ ಶಂದರ ಯೇಸುವಿನ ರಕ್ತದಲ್ಲಿ ಯಾವ ಕಥಾವೇ ಈ ಮಕ್ಕಳನ್ನು ಮುದ್ರಿಸ್ತೇನೆ, ನಿನ್ನ ಮಕ್ಕಳನ್ನ ಬಲಪಡಿಸು. ಅಪ್ಪ, ಕರದಾತನೇ ನಂಬಿಗಸ್ತನು, ನಂಬಿಕೆ ಹುಟ್ಟಿಸನು, ಪೂರೈಸನು, ನಿನ್ನ ಮೇಲೆ ನಂಬಿಕೆ ಇಟ್ಟು ಓಟವನ್ನು ಓಡಲಿಕ್ಕಾಗುತ್ತೆ, ನಿನ್ನ ಅದ್ಭುತಗಳನ್ನು ಮಾಡು ಸ್ವಾಮಿ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನನ್ನ ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್, ಆಮೆನ್. ದೇವರು ಅನುಗ್ರಹಿಸಲಿ. ಪ್ರೈಸ್ ದಿ ಲಾರ್ಡ್.